ಎಲ್ಲರಿಗೂ ಕನ್ನಡದ ನಮಸ್ಕಾರಗಳು ಮನಸ್ಸುಗಳು ಭಾವನಾತ್ಮಕವಾದಾಗ ಶಬ್ದಗಳನ್ನು ಮಾತನಾಡಿದರೆ ಅದರ ತೂಕ ಆಗ್ತದೆ ಭಾವನೆಗಳನ್ನು ಭಾವನೆಗಳ ಜೊತೆಗೆ ಜೋಡಿಸುವುದೇ ಈ ಒಂದು ಗಳಿಗೆ ಅಂತ ನಾನು ಹೇಳಕ್ಕೆ ಇಚ್ಛೆ ಅಪ್ಪು ಅವರು ನಮ್ಮ ಜೊತೆಗೆ ಇದ್ದಾರೆ ಇಲ್ಲೇ ಇದ್ದಾರೆ ಪ್ರತಿ ಒಂದು ಕ್ಷಣ ಅವರು ನಮ್ಮನ್ನು ನೋಡ್ತಾ ಇರ್ತಾರೆ ನಿಮ್ಮ ಅಭಿಮಾನವನ್ನು ನೋಡಿ ಅತ್ಯಂತ ಸಂತೋಷವನ್ನು ಪಡ್ತಾರೆ ಒಬ್ಬ ಮನುಷ್ಯ ಇದ್ದಾಗ ಹೊಗಳೋದು ಸಹಜ ಆದರೆ ಇಲ್ಲದೇ ಇರುವಾಗ ನೆನಪು ಮಾಡಿಕೊಳ್ಳುವಂಥದ್ದು ಅದು ಆ ದೈವ ಆಶೀರ್ವಾದ ಇದ್ದರೆ ಮಾತ್ರ ಸಾಧ್ಯ ಅಂತ ದೈವರ ಆಶೀರ್ವಾದ ಅಪ್ಪುವರಲ್ಲಿ ಇತ್ತು ಅಂತ ನಾನು ಇಚ್ಛೆ ಇಚ್ಛೆಪಡ್ತು ನಮ್ಮ ಅಣ್ಣವರಾದಂಥ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ಳೇಬೇಕು ರಾಜ್ಕುಮಾರ್ ಅವರ ಎಲ್ಲ ಗುಣಧರ್ಮಗಳನ್ನು ನೂರಕ್ಕೆ ನೂರು ಹೊಂದಿದವರು ನಮ್ಮ ಅಪ್ಪು ಪುನೀತ್ ರಾಜ್ಕುಮಾರ್ ಎಷ್ಟೇ ದೊಡ್ಡ ಸ್ಟಾರ್ ಆದರೂ ಕೂಡ ಆ ಒಂದು ನಯ ವಿನಯ ಒಂದು ಕ್ಷಣವೂ ಕೂಡ ಅಪ್ಪು ಮರ್ತಿರಲಿಲ್ಲ ಒಂದೇ ಒಂದು ವಿಚಾರ ಅಪ್ಪು ಅತ್ಯಂತ ಸಣ್ಣ ವಯಸ್ಸಿನಲ್ಲಿ ಬಹಳ ದೊಡ್ಡ ಹೆಸರನ್ನು ಮಾಡಿದ ಬಾಲ ನಟನಾಗಿ ಭಾಳ ಸಂತೋಷ ಆಗಿತ್ತು ನಮಗೆಲ್ಲ ಆದರೆ ಅಷ್ಟೇ ಸಣ್ಣ ವಯಸ್ಸಿನಲ್ಲಿ ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಾನೆ ಅಂದಾಗ ದುಃಖವನ್ನು ತಡಿಯಕ್ಕಾಗಲಿಲ್ಲ ಎಲ್ಲ ಶ್ರೇಷ್ಠ ವ್ಯಕ್ತಿಗಳು ಅಲ್ಪವಾಯುಗಳು ಜಗತ್ತಿನಲ್ಲಿ ಬಹಳ ದೊಡ್ಡ ಬದಲಾವಣೆ ಮಾಡಿದವರೆಲ್ಲರೂ ಕೂಡ ಅತ್ಯಂತ ಸಣ್ಣ ವಯಸ್ಸಿನಲ್ಲಿ ಜಗತ್ತನ್ನು ಬಿಟ್ಟಿದ್ದಾರೆ ಯಾಕಂದರೆ ಎನಿಥಿಂಗ್ ವಿಚ್ ಇಸ್ ಪ್ರೆಷಸ್ ಎನಿಥಿಂಗ್ ವಿಚ್ ಇಸ್ ಪ್ರೆಷಸ್ ಈಸ್ ವೆರಿ ಲಿಟಲ್ ಹೀಗಾಗಿ ಅಪ್ಪು ನಮಗೇನು ಬಿಟ್ಟು ಹೋಗಿದ್ದಾನೆ ಅದನ್ನು ನೆನಪಿನ ಮುಖಾಂತರ ಅದನ್ನು ಹೆಚ್ಚಿಸ್ಕೋಬೇಕಾಗಿದೆ ಇವತ್ತು ಶ್ರೀಮತಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಡಾಕ್ಟರ್ ಶಿವ ಶಿವರಾಜ್ ಕುಮಾರ್ ಅವ್ರಿಗೆ ಅವ್ರಿಗೆ ನಾನು ಹೃದಯ ತುಂಬಿದಂಥ ಒಂದು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಅಪ್ಪು ನೆನಪನ್ನು ಇಷ್ಟು ವಿರ್ಜೃಂಭಣೆಯಾಗಿ ತಾವು ಮಾಡಿರುವಂಥದ್ದು ಎಷ್ಟು ದೊಡ್ಡ ಹೃದಯ ಸೀಮಂತಿಗೆ ಇಡೀ ಡಾಕ್ಟರ್ ರಾಜ್ಕುಮಾರ್ ಕುಟುಂಬಕ್ಕಿದೆ ಅನ್ನೋದು ಗೊತ್ತಾಗ್ತಾ ಇದೆ ಗಂಧದ ಗುಡಿ ನಾವೆಂದೂ ಕೂಡ ಮರೆಯೋಕ್ಕೆ ಸಾಧ್ಯ ಇಲ್ಲ ಕನ್ನಡ ನಾಡು ಮತ್ತು ಗಂಧದ ಗುಡಿ ಇವನ್ನು ಬೇರ್ಪಡಿಸೋಕ್ಕೆ ಸಾಧ್ಯ ಇಲ್ಲ ಅಂಥ ಒಂದು ಗಂಧದ ಗುಡಿಯ ವಿಚಾರವನ್ನು ಇಟ್ಕೊಂಡು ಕಾಡು ನಿಸರ್ಗವನ್ನು ಪ್ರಾಣಿಗಳನ್ನು ಇಟ್ಕೊಂಡು ಇವತ್ತು ಅಪ್ಪು ಮಾಡಿರುವಂಥ ಈ ಸಿನಿಮಾ ಇವತ್ತಿಗೆ ಅತ್ಯಂತ ಪ್ರಸ್ತುತವಾಗಿದೆ ಈ ಒಂದು ನಿಸರ್ಗವನ್ನು ಉಳಿಸುವಂಥದ್ದು ಭಾಳ ಅವಶ್ಯಕತೆ ಇದೆ ನಮ್ಮ ಮುಂದಿನ ಜನಾಂಗಕ್ಕೆ ಇದನ್ನು ಯಾವ ರೀತಿ ನಮ್ಮ ಹಿರಿಯರು ಬಿಟ್ಟು ಹೋಗಿದ್ದಾರೆ ಅದನ್ನು ಬಿಟ್ಟು ಹೋಗುವಂಥದ್ದು ಅವಶ್ಯಕತೆ ಇದೆ ಇಲ್ಲದಿದ್ದರೆ ಮುಂದಿನ ಜನಾಂಗದ ಭವಿಷ್ಯದಲ್ಲಿ ನಾವು ಕಳ್ತನ ಮಾಡ್ದಂಗೆ ಆಗ್ತದೆ ಆದ್ದರಿಂದ ಅಪ್ಪು ಮಾಡಿರುವಂಥ ಈ ಸಿನಿಮಾ ಇವತ್ತು ಕೇವಲ ಸಿನಿಮಾ ಆಗುವುದಿಲ್ಲ ಇದು ಬರುವಂಥ ದಿನಗಳ ಬರುವಂಥ ಪೀಳಿಗೆಗೆ ದಂತಕತೆ ಆಗ್ತದೆ ಅಪ್ಪುನ ಒಂದು ದಂತಕತೆ ಈ ಸಿನಿಮಾನೂ ಕೂಡ ದಂತಕತೆ ಆಗ್ತದೆ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೀವಿ ಧನ್ಯವಾದಗಳು ಸರ್ ಹಾಗೇನೆ ಪುನೀತಾ ಪರ್ವ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಅಶ್ವತ್ಥ್ ನಾರಾಯಣ್ ಸರ್ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು ಎಲ್ಲ ಅಭಿಮಾನಿ ಬಂಧುಗಳಿಗೆ ನವೆಂಬರ್ ಒಂದು ರಾಜ್ಯೋತ್ಸವ ದಿನದಂದು ಕರ್ನಾಟಕದ ಅತ್ಯಂತ ಶ್ರೇಷ್ಠವಾಗಿರುವಂಥ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನಮ್ಮ ಸರ್ಕಾರ ವಿಧಾನಸಭೆಯ ಮುಂಭಾಗದ ಮಹಾದ್ವಾರದ ಮೆಟ್ರಲ್ಗಳ ಮೇಲೆ ಅತ್ಯಂತ ಗೌರವಪೂರ್ವಕವಾಗಿ ಇದ್ದೇವೆ ನಾನು ನಿಮ್ಮೆಲ್ಲರಿಗೂ ಆಹ್ವಾನವನ್ನು ಕೊಡ್ತಾಯಿದ್ದೇನೆ ಈ ಮುಖಾಂತರ ಸಮಸ್ತ ಕನ್ನಡ ನಾಡಿನ ಜನತೆಗೆ ಆಹ್ವಾನ ಕೊಡ್ತಾ ಇದ್ದೇನೆ ತಾವೆಲ್ಲ ಬರಬೇಕು ಕರ್ನಾಟಕ ರತ್ನವನ್ನು ನೋಡಬೇಕು ಅವತ್ತು ಕರ್ನಾಟಕ ರತ್ನಕ್ಕೆ ನಾವು ಪ್ರಶಸ್ತಿಯನ್ನು ಇದ್ದೇವೆ ತಾವೆಲ್ಲ ಬಂದು ಭಾಗವಹಿಸಬೇಕು ಅತ್ಯಂತ ಕಳ್ಕಳಿ ವಿನಂತಿಯನ್ನು ನಾನು ಮಾಡ್ತೀನಿ ಒಂದೇ ಒಂದು ಕೊನೆಯ ಮಾತು ನಾನು ರಾಜ್ಯ ಉದ್ದಗಲಕ್ಕೂ ಓಡಾಡ್ತಾ ಇದ್ದೇನೆ ದಕ್ಷಿಣದ ಕೊಳ್ಳೇಗಾಲದಿಂದ ಹಿಡಿದು ಬೀದರ್ನ ಔರಾದ್ವರೆಗೂ ಹೋಗಿದ್ದೆ ಆ ದೂರದ ಔರಾದ್ನಲ್ಲಿ ಮೊನ್ನೆ ಹೋದಾಗ ಯುವಕರ ದೊಡ್ಡ ತಂಡ ಅಪ್ಪು ಫೋಟೋ ಇಟ್ಕೊಂಡು ಬಂದು ಮುಖ್ಯಮಂತ್ರಿಗಳೇ ಈ ಫೋಟೋನ ಹಿಡ್ಕೊಂಡು ನಿಮ್ಮ ಜೊತೆಗೆ ನಾವು ಫೋಟೋ ತೆಗೆಸ್ಬೇಕು ಅಂತ ಹೇಳಿ ಆ ದೂರದ ಅವರಾದ್ ಅವ್ರ ಅಪ್ಪನ ನೋಡಿದಾರೆ ಗೊತ್ತಿಲ್ಲ ಆದರೆ ಆ ಅಭಿಮಾನ ಆ ಒಂದು ಪ್ರೀತಿ ಆ ಒಂದು ವಾತ್ಸಲ್ಯ ನಾನಂತೂ ವಿಸ್ಮಯನಾಗಿದ್ದೆ ನಮ್ಮ ರಾಜುಗೌಡ್ರ ಸುರ್ಪುರಿಗೆ ಹೋಗಿದ್ದೆ ಅಲ್ಲಿನೂ ಕೂಡ ಪ್ರತಿ ಒಂದು ಸರ್ಕಲ್ನಲ್ಲಿ ಅಪ್ಪನ ಫೋಟೋ ಇದೆ ಇಡೀ ಕನ್ನಡ ನಾಡಿನಾದ್ಯಂತ ಇದೆ ಕನ್ನಡ ಮನದಲ್ಲಿ ಇದೆ ಇದು ಯಾರಿಗು ಉಂಟು ಯಾರಿಗಿಲ್ಲ ಕೇವಲ ನಮ್ಮ ಎಲ್ಲರ ನೆಚ್ಚಿನ ನಮ್ಮ ಅಣ್ಣವರಾದಂಥ ಡಾಕ್ಟರ್ ರಾಜ್ಕುಮಾರ್ ಅವರ ಅವರ ಸೂಪರ್ ಸ್ಟಾರ್ ಪವರ್ ಸ್ಟಾರ್ ಪುತ್ರರಾದಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಪುನೀತ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಮಾತ್ರ ಸಲ್ತದೆ ಅಂತ ಈ ಸಂದರ್ಭದಾಗ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ विस्तारा न्यूज निखरा जनपद